ಇದೆ ಜಗತ್ತಿನ ದೊಡ್ಡ ಶ್ರೀಮಂತ ಯಾರು ಅಂತ ಕೇಳಿದರೆ ನಾವು ನೀವು ಹೇಳಬೇಕಾಗಿದ್ದ ಹೆಸರು ಯಾವುದು ಗೊತ್ತಾ? ಟಾಟಾ ಕಂಪನಿಯ ಹೆಸರು ಹೇಳಬೇಕಿತ್ತು. ರತನ್ ಟಾಟಾ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತರು. ಅವರ ಹತ್ರ 96 ಕಂಪನಿಗಳಿವೆ. ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಜಗತ್ತು ಅವರನ್ನು ಶ್ರೀಮಂತ ಅಂತ ಗಣಿಸಲ್ಲ. ಯಾಕಂತ ಗೊತ್ತಾ? ತಮಗೆ ಬಂದಿರೋ ದುಡ್ಡನ್ನೆಲ್ಲ ಚಾರಿಟಿಗೆ ಅಂತ ಡೈವರ್ಟ್ ಮಾಡ್ತಾರಂತೆ ರೀ ಪುಣ್ಯಾತ್ಮ. ಅದಕ್ಕೋಸ್ಕರ ಶ್ರೀಮಂತ ಅಂತ ಕರೆಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದು ಭಾರತ ಕಲಿಸಿಕೊಟ್ಟಂತ ಪಾಠ. ಎಂತ ಅಪರೂಪದ ಮನುಷ್ಯ ರತನ್ ಟಾಟಾ ಅಂತಂದ್ರೆ, ಸತ್ಯ ಹೇಳ್ತೀನಿ, ವೇದಿಕೆ ಮೇಲೆ ನಿಂತ್ಕೊಂಡು ಸುಳ್ಳು ಹೇಳಕ್ ಅಗತ್ಯ ಇಲ್ಲ. ನಾನು ಅತ್ಯಂತ ಪ್ರೀತಿಯಿಂದ ನೀವು ಗೌರವಿಸುವಂತ ಶ್ರೇಷ್ಠ ವ್ಯಾಪಾರಿ ಯಾರು ಅಂತಂದ್ರೆ ಟಾಟಾ ಫ್ಯಾಮಿಲಿ ಅಂತೀನಿ. ಯಾಕೆ ಗೊತ್ತಾ? ಟಾಟಾ ಫ್ಯಾಮಿಲಿ ಪ್ರೇರಣೆ ಕೊಟ್ಟಿದ್ದೆ ಈ ಪುಣ್ಯಾತ್ಮ ಸ್ವಾಮಿ ವಿವೇಕಾನಂದರು. ಯಾಕೆ ಅಂತ ಕೇಳಿದ್ರೆ, ಸ್ವಾಮಿ ವಿವೇಕಾನಂದರ ಜೊತೆ ಜಮ್ಶೆಡ್ಜಿ ಟಾಟಾ ಪ್ರವಾಸ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ರಂತೆ, ದೇಶದಲ್ಲಿ ಇಂಥದೊಂದು ಕಂಪನಿ ನಾನು ಆಮದು ಮಾಡ್ಕೊಂಡು ವ್ಯಾಪಾರ ಮಾಡಬೇಕು ಅಂತಿದ್ದೀನಿ ಅಂತಂದಾಗ ಅವ್ರು ಹೇಳ್ತಾರೆ, ನನ್ನ ದೇಶದಲ್ಲಿ ಬರೀ ವ್ಯಾಪಾರ ಮಾಡಿ ಬೇರೆ ದೇಶದಿಂದ ತಂದು ವ್ಯಾಪಾರ ಮಾಡ್ತಿರಲ್ಲ, ನನ್ನ ದೇಶದಲ್ಲಿ ಒಂದು ಸೈನ್ಸ್ ಸೆಂಟರ್ ನೀವು ಯಾಕೆ ಕಟ್ಟಬಾರದು ಅಂತ ಕೇಳಿದ್ದರ ಪ್ರತಿಯಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹುಟ್ಟಿರೋದು. ಅದು ವಿವೇಕಾನಂದರ ಪ್ರೇರಣೆಯಿಂದ ಹುಟ್ಟಿರೋದು. ಅವ್ರ ಇಡೀ ಫ್ಯಾಮಿಲಿ ಭಾರತದ ಬಗ್ಗೆ ಎಷ್ಟು ಚಿಂತನೆ ಮಾಡುತ್ತೆ ಅಂತಂದ್ರೆ, ಒಬ್ಬ ಬ್ರಿಟಿಷ್ ಆಫೀಸರು ಒಂದ್ಸಲ ಜಮ್ಶೆಡ್ಜಿ ಟಾಟಾಗೆ, ಟಾಟಾ ಫ್ಯಾಮಿಲಿ ಒಂದು ಕುಟಿಗೆ ಹೇಳ್ತಾನೆ, ನೀವು ಭಾರತೀಯರನ್ನ ಮತ್ತು ನಾಯಿಗಳನ್ನ ಈ ಹೋಟೆಲ್ಗಳಲ್ಲಿ ಬಿಟ್ಕೊಳ್ಳಲ್ಲ ನಾವು ಅಂದಿದ್ದಕ್ಕೆ ಅವ್ರು ಹೇಳ್ತಾರೆ, ನಿಮ್ ಎದುರಿಗೆ ಇದಕ್ಕಿಂತ ಅದ್ಭುತವಾದ ಒಂದು ಹೋಟೆಲ್ ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಕಟ್ಟಿದ್ದು ತಾಜ್ ಹೋಟೆಲ್. ಅದಕ್ಕೆ ಅದನ್ನ ನೋಡಿದಾಗೆಲ್ಲ ಬಹಳ ಖುಷಿ ಆಗೋದು ನನಗೆ. ಅದ್ರ ಹಿಂದೆ ಇರುವಂತ ಚಿಂತನೆ ಸಂಕಲ್ಪ ಸಾಮಾನ್ಯವಾದ್ದಲ್ಲ. ಇವತ್ತಿಗೂ ರತನ್ ಟಾಟಾ ಎಂತ ಕೆಲಸ ಅಂದ್ರೆ, ತಾಜ್ ನಲ್ಲಿ ಒಬ್ಬ ವ್ಯಕ್ತಿ ಭಯೋತ್ಪಾದಕರ ಇದಕ್ಕೆ ತುತ್ತಾಗಿ ಸತ್ತೋದ್ರು. ತಾಜ್ ಕಂಪನಿಯಲ್ಲಿ ಕೆಲಸ ಹೋಟೆಲ್ ಕೆಲಸ ಮಾಡುವಂತ ವ್ಯಕ್ತಿ, ಅವ್ರ ಹೆಂಡತಿನ 2 ವರ್ಷದ ನಂತರ ಇಂಟರ್ವ್ಯೂ ಮಾಡಿದಾಗ ಏನ್ ಹೇಳ್ತಾಳೆ ಗೊತ್ತಾ? ನಾನು ನನ್ನ ಗಂಡನ್ ಕಳ್ಕೊಂಡಿದ್ದಕ್ಕೆ ತುಂಬಾ ಬೇಸರ ಪಟ್ಟಿದ್ದೀನಿ, ಆದ್ರೆ ನನ್ನ ಗಂಡ ರತನ್ ಟಾಟಾ ಕೆಳಗೆ ಕೆಲಸ ಮಾಡ್ತಿದ್ರಲ್ಲ ಅದಕ್ಕೋಸ್ಕರ ಖುಷಿ ಪಡ್ತೀನಿ ಅಂತ. ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ ಗೊತ್ತಾ? ಇದುವರೆಗೂ ರತನ್ ಟಾಟಾ 1 ತಿಂಗಳ ಸಂಬಳ 1 ರೂಪಾಯಿ ಕೂಡ ಕಡಿಮೆ ಮಾಡದೆ ನಮ್ಮ ಮನೆಗೆ ತಲುಪಿಸಿದ್ದಾರೆ. ಇಂಥ ಗ್ರೇಟ್ ವ್ಯಕ್ತಿ ಇನ್ನೆಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ರತನ್ ಟಾಟಾ ಬಗ್ಗೆ ಮಾತಾಡ್ತಾರ್ರಿ. ಜಗತ್ತಿನಾದ್ಯಂತ ಬಡವರ ಬಗ್ಗೆ ಚಿಂತನೆ ಮಾಡಬಲ್ಲಂತ ಇನ್ನೊಬ್ಬ ವ್ಯಾಪಾರಿ. ಭೂತ ಕನ್ನಡಿ ಹುಡ್ಕೊಂಡ್ರು ಸಿಗಲ್ಲ, ಹಂಗೇನಾದ್ರೂ ಸಿಕ್ಕಿದ್ರೆ ಭಾರತದವರು ಮಾತ್ರ ಹೆಮ್ಮೆ ಇದೆ ನನಗೆ. ಎಂತ ಅದ್ಭುತವಾದ ವ್ಯಾಪಾರಿ ಅಂತಂದ್ರೆ, ಈ ದೇಶದ ಸಾಮಾನ್ಯ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ಒಳ್ಳೆ ನೀರು ಸಿಗಲ್ಲ, ಅವ್ರು ಹೇಳ್ತಾರೆ 1000 ರೂಪಾಯಿಗೆ 1 ರೂಪಾಯಿ ಕಡಿಮೆ ಕೊಡಿ ಸಾಕು, ನಾನೊಂದು ಒಳ್ಳೆ ವಾಟರ್ ಫಿಲ್ಟರ್ ನಿಮ್ಗೆ ಕೊಡ್ತೀನಿ ಅಂತ. ಗಂಡ ಹೆಂಡತಿ ಇಬ್ರು ಸ್ಕೂಟರ್ ಅಲ್ಲಿ ಮಳೆಯಲ್ಲಿ ನೆನ್ಕೊಂಡು ಹೋಗ್ತಿದ್ರೆ ಇಂಡಿಕಾ ಕಾರಲ್ಲಿ ಕೂತಿದಂತ ರತನ್ ಟಾಟಾ ನೋಡ್ತಾರೆ, ಛೇ ಈ ಜನರಿಗೆ ಒಂದು ಕಾರ್ ಕೊಡಬೇಕಲ್ಲ ಅಂತ 1 ಲಕ್ಷ ರೂಪಾಯಿಗೆ ಕಾರ್ ಮಾಡಿ ಕೊಡ್ತಾರೆ. ಈ ದೇಶದ ಸಾಮಾನ್ಯ ಜನ ಉಳ್ಕೊಳ್ಳಿಕ್ಕೆ ಫ್ಲಾಟ್ ಬೇಕು ಅಂದ್ರೆ 4 ಲಕ್ಷ ರೂಪಾಯಿಗೆ ಫ್ಲಾಟ್ ಕಟ್ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾರೆ. ಇದು ರತನ್ ಟಾಟಾ ದೊಡ್ಡ ಗುಣ ರೀ. ಇಂಥ ದೊಡ್ಡ ಗುಣ ಇರುವಂತ ಅಪರೂಪದ ವ್ಯಾಪಾರಿ ನನ್ನ ದೇಶದವ್ರು ಮಾತ್ರ.